Hi students, welcome to our YouTube channel. So, nimge igagle gottiruvante 2023 CET ge application aakuva vidyarthigalige notification Karnataka pariksha pradhikaradalli igagale publish madalagide. Adare innu kelavu vidyarthigalige how to fill the application form embuvadara bagge samshayagalu idave. Andre yav rite fill madbeku yenara ತಪ್ಪು ಮಾಹಿತಿ ಕೊಟ್ಟರೆ ಎಲ್ಲಿ ನಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಎಂಬ ಭಯದಲ್ಲಿ ಇರ್ತಾರೆ. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ, ಇದನ್ನು ಕೊನೆಯವರೆಗೂ ನೋಡಿ. ಸೊ ಮೊದಲು ನೀವು CET online.karnataka.gov.in ಅಂತ ವೆಬ್ಸೈಟ್ಗೆ ಭೇಟಿ ನೀಡಬೇಕು, ಅಥವಾ KE ಅಂತ ನೀವು ಗೂಗಲ್ ಸರ್ಚಲ್ಲಿ ಹೊಡೆದ್ರೆ ಇಲ್ಲಿಗೆ ಎಂಟ್ರಿ ಆಗ್ತೀರಾ. ಇದು ಅದು ಹೋಮ್ ಪೇಜು. ಹೋಮ್ ಪೇಜಲ್ಲಿ ಇಲ್ಲಿ 3 ಲೈನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರವೇಶ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ UGCET 2023 ಅಂತ ಕ್ಲಿಕ್ ಮಾಡಿ. ಸೊ ಅದು ಓಪನ್ ಆಗುತ್ತೆ. ಸೊ ಇಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದೆ, ಅದನ್ನೆಲ್ಲ ನಾನು ಈಗ ವಿವರಣೆ ಕೊಡೋಕ್ಕಾಗೋದಿಲ್ಲ. ನಾನು ಡೈರೆಕ್ಟಾಗಿ UGCET ಫ್ಲೋ ಚಾರ್ಟ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಸೊ ಫ್ಲೋ ಚಾರ್ಟಲ್ಲಿ ಸೊ ಈ ರೀತಿ ಇದೆ, ನಿಮಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ. ಲಾಗಾನ್ ಟು KEA ವೆಬ್ಸೈಟು, KEA.KAR.NIC.INಗೆ ಭೇಟಿ ನೀಡಿ. ಸೊ ಭೇಟಿ ನೀಡಿದ ತಕ್ಷಣ ನಿಮಗೆ ಇಂಪಾರ್ಟೆಂಟು ಡೇಟು ತಿಳಿಸ್ಬಿಡ್ತೀನಿ ನೋಡಿ. 2ನೇ ತಾರೀಕಿಂದ ಈಗಲೇ ಆರಂಭವಾಗಿದೆ, ಮುಂದಿನ ತಿಂಗಳು 5ನೇ ತಾರೀಕುವರೆಗೂ ಇರುತ್ತೆ, ಅಂದರೆ ಲಾಸ್ಟ್ ಡೇಟು ಪೇ ದ ಫೀ 7ನೇ ತಾರೀಕುವರೆಗೆ ಇರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟು ನೀವು ಏನೇನು ರೆಡಿ ಮಾಡಿ ಇಟ್ಕೋಬೇಕಪ್ಪಾಗುತ್ತೆ ಅಂತಂದರೆ 10th ಮಾರ್ಕ್ಸ್ ಕಾರ್ಡನ್ನ ಇಟ್ಕೋಬೇಕು, ನಂತರ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಇಟ್ಕೋಬೇಕು. ಸೊ ನಂತರ ಸೆಲೆಕ್ಟ್ UGCET 2023 ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನ್ಯೂ ಯೂಸರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ ವಿಂಡೋ. ಅಲ್ಲಿ ನೀವು ಕರೆಕ್ಟಾದ ಇನ್ಫಾರ್ಮೇಷನ್ನ ಎಂಟ್ರಿ ಮಾಡಿ, ಯಾಕೆ ಇದು ಇಂಪಾರ್ಟೆಂಟು. ಏನಾರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ನೀವು CET ಬರೆದಾದ ಮೇಲೆ ಜಾಯ್ನ್ ಆಗೋಕ್ಕೆ ಹೋಗ್ತಿರಲ್ಲ ಕಾಲೇಜ್, ಅಲ್ಲಿ ಕೂಡ ನಿಮ್ಮದು ರಿಜೆಕ್ಟ್ ಆಗ್ಬೋದು. ಆದ ಕಾರಣ ನಿಧಾನಕ್ಕೆ ಯೋಚನೆ ಮಾಡಿ ಕರೆಕ್ಟ್ ಇನ್ಫಾರ್ಮೇಷನ್ನ ಕೊಡಿ. ಆಫ್ಟರ್ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಕ್ಯಾಂಡಿಡೇಟ್ ವಿಲ್ ರಿಸೀವ್ ದ ಅಪ್ಲಿಕೇಶನ್ ನಂಬರ್ User ID ಟು ದಿ ದೇರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಸೊ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ನಿಮಗೆ ಅಪ್ಲಿಕೇಶನ್ ನಂಬರು ಮತ್ತು User ID ಕಳಿಸ್ಕೊಡ್ತಾರೆ, ಅದು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಲಾಗಿನ್ ಆಗಬೇಕು ಅದಕ್ಕೆ, ಅಂದರೆ User ID ಮತ್ತು ಪಾಸ್ವರ್ಡನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಅಲ್ಲಿ ಜನರಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದು ಏನು ಇರಲ್ಲ, ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಯಾವ ಕ್ಯಾಸ್ಟ್ ಬರ್ತೀರಾ, ಯಾವ ರಿಸರ್ವೇಷನ್ ಬರ್ತೀರಾ, RD ಡೀಟೇಲ್ಸು, ಸ್ಟಡಿ ಡೀಟೇಲ್ಸು, ಡಿಕ್ಲರೇಷನು, ಲಾಸ್ಟಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇಂದ RD ಡೀಟೇಲ್ ಮೆನು ಯು ಟು ಅಪ್ಲೋಡ್ ದ ಸ್ಕ್ಯಾನ್ಡ್ ಇಮೇಜ್ ಆಫ್ ದ ಫೋಟೋಗ್ರಾಫು, ಅಂದರೆ ನಿಮ್ಮದು ಕ್ಯಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ ತೊಗೊಂಡಿರ್ತಿರಲ್ಲ ಅದನ್ನು ನೀವು ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಫೋಟೋಗ್ರಾಫನ್ನ. ಅದೇ ರೀತಿ ನಿಮ್ಮ ಕ್ಯಾಂಡಿಡೇಟ್ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್, ಅಂದರೆ ನಿಮ್ಮದು ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಕೂಡ ಸಪ್ರೇಟ್ಲಿ ಅಟ್ ದ ಸ್ಪೆಸಿಫೈಡ್ ಫೀಲ್ಡ್, ಅದು ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕು. ಸೊ ಇಲ್ಲಿ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ಒಂದು ಡ್ರಾಫ್ಟ್ ಪ್ರಿಂಟೌಟನ್ನು ತೆಗೆದುಕೋಬೇಕು, ಅದನ್ನು ತೆಗೆದುಕೊಂಡು ಕೇರ್ಫುಲ್ಲಿ ವೆರಿಫೈ ಮಾಡಬೇಕು. ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ, ಆನ್ಯುವಲ್ ಇನ್ಕಮ್ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ, ಆರ್ಡಿ ನಂಬರ್ ಕರೆಕ್ಟ್ ಇದೆಯಾ, ಸ್ಟಡಿ ಇನ್ ಕನ್ನಡ ಮೀಡಿಯಂ ಇದ್ದರೆ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ, ಸ್ಟಡಿ ಇನ್ ರೂರಲ್ ಏರಿಯಾ ಇದ್ದರೆ ಅದನ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ, ಸ್ಪೆಷಲ್ ಕ್ಯಾಟಗರಿಗಳಿಗೆ ಏನಾದ್ರು ನೀವು ಬರ್ತೀರ ಅಂದರೆ ಅದು ಕೂಡ ರೆಡಿ ಮಾಡಿಟ್ಕೋಬೇಕು. NCC ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಆಮೇಲೆ ಅದೇ ರೀತಿ ಫಿಸಿಕಲ್ ಚಾಲೆಂಜ್ ಇರುತ್ತೆ, ಅದೇನಾರು ನೀವು ಬರ್ತೀರ ಅದು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಏನಾರು ಚೇಂಜಸ್ಸು ಬೇಕು ಅಂತ ಅಂದರೆ ಲಾಗಿನ್ ಆಗಿ ಮತ್ತು ಕರೆಕ್ಟ್ಲಿ ಫಿಲ್ ದ ಇನ್ಫಾರ್ಮೇಷನು. ಕೊನೆಗೆ ಎಲ್ಲ ಕರೆಕ್ಟ್ ಆದಮೇಲೆ ಸೆಲೆಕ್ಟ್ ಡಿಕ್ಲರೇಷನ್ ಮಾಡಿ ಪ್ರೊಸೀಡ್ ಟು ಪೇಮೆಂಟು. ಸೊ ಲಾಗಿನ್ ಆಗಿ ಮತ್ತು User ID ಪಾಸ್ವರ್ಡ್ ತೊಗೊಂಡು ಪೇಮೆಂಟ್ ಗೇಟ್ ಓಪನ್ ಆಗುತ್ತೆ, ಅಲ್ಲಿ ನೀವು ಆನ್ಲೈನಲ್ಲೇ ನಿಮ್ಮದು ಫೀನ ಪೇ ಮಾಡ್ಬೋದು. ಕೊನೆಗೆ ಫೈನಲ್ ಪ್ರಿಂಟೌಟ್ ಇಟ್ಕೊಂಡಿರಿ, ಏನಾರು ವೆರಿಫಿಕೇಷನಲ್ಲಿ ಕೇಳಿದ್ರೆ ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಇರೋ ಫ್ಲೋ ಚಾರ್ಟು. ಸೊ ಈ ರೀತಿ ನೀವು ನಿಮ್ಮ ಅಪ್ಲಿಕೇಶನ್ನ ಆನ್ಲೈನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದು ಫ್ಲೋ ಚಾರ್ಟನ್ನ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಅಪ್ಲಿಕೇಶನ್ನ ಫಿಲ್ ಮಾಡಿ. ಧನ್ಯವಾದ.
ಮಾಡ್ತೀವಿ.